ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ರಣರಣ ಅಂತ ಇದೆ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಟಿಕೆಟ್ ಹಂಗಾಮ ಜೋರಾಗಿದೆ ಎರಡೂ ಪಕ್ಷಗಳಲ್ಲಿ ಸ್ವಪಕ್ಷದ ನಾಯಕರುಗಳ ವಿರುದ್ಧವೇ ಗೋ ಬ್ಯಾಕ್ ಅಭಿಯಾನ ಕೂಡ ತಾರಕಕ್ಕೇರಿದೆ ಬನಿ ಕುರಿತಂತೆ ಒಂದು ವರದಿ ಇದೆ ನೋಡ್ಕೊಂಡು ಬರೋಣ ಚಿಕ್ಕಮಗಳೂರು ಟಿಕೆಟ್ಗಾಗಿ ಕೈ ಕಮಲದಲ್ಲಿ ಫೈಟ್ ಶೋಭಾ ಕರಂದ್ಲಾಜೆ ವಿರುದ್ಧ ಕಾರ್ಯಕರ್ತರು ರೆಬಲ್ ಶೋಭಾ ಬೆನ್ನಿಗೆ ನಿಂತ ಬಿಎಸ್ವೈ ವಿರುದ್ಧ ಆಕ್ರೋಶ ಕಳೆದ ವಿಧಾನಸಭಾ ಚುನಾವಣೆಯಿಂದ ಮನಸ್ಸಿನಲ್ಲಿದ್ದ ಚಿಕ್ಕಮಗಳೂರು ಬಿಜೆಪಿ ಕಾರ್ಯಕರ್ತರ ಆಕ್ರೋಶದ ಕಟ್ಟೆ ಒಡೆದಿದೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜ್ಗೆ ಈ ಬಾರಿ ಟಿಕೆಟ್ ನೀಡದಂತೆ ಒಂದು ತಿಂಗಳಿನಿಂದ ಗೋ ಬ್ಯಾಕ್ ಅಭಿಯಾನ ನಡೆಸಲಾಯಿದ್ದ ಕಾರ್ಯಕರ್ತರು ಚಿಕ್ಕಮಗಳೂರು ಜಿಲ್ಲಾ ಕಚೇರಿಯಲ್ಲಿ ಹೈಡ್ರಾಮಾ ನಡೆಸಿದ್ದಾರೆ ಲೋಕಸಭಾ ಚುನಾವಣೆಗಾಗಿ ಚುನಾವಣಾ ನಿರ್ವಹಣಾ ಸಮಿತಿ ಸಭೆಯನ್ನ ಕಚೇರಿಯಲ್ಲಿ ಕರೆಯಲಾಗಿತ್ತು ಆರೋಗ್ಯ ಜ್ಞಾನೇಂದ್ರ ಮಾಜಿ ಎಂಎಲ್ಸಿ ಭಾನುಪ್ರಕಾಶ್ ನೇತೃತ್ವದಲ್ಲಿ ನಡೆಯಬೇಕಿದ್ದ ಸಭೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಗರಂ ಆಗಿದ್ರು ಕಾರ್ಯಕರ್ತರ ಅಭಿಪ್ರಾಯದಂತೆ ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ನೀಡದೇ ಇದ್ರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲೂ ಕಾರ್ಯಕರ್ತರ ಅಭಿಪ್ರಾಯವನ್ನು ಪರಿಗಣಿಸಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಅನ್ನು ಕೊಟ್ಟರೆ ಆಕ್ರೋಶವನ್ನು ಹೊರಹಾಕ್ತೇವೆ ಅಂತ ಹೇಳಿದ್ದಾರೆ ಶೋಭಾ ಪರ ನಿಂತ ಯಡಿಯೂರಪ್ಪ ವಿರುದ್ಧವೂ ಕೂಡ ಈ ಸಂದರ್ಭದಲ್ಲಿಯೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಂದು ವೇಳೆ ನಮ್ಮ ಆಕ್ರೋಶದ ನಡುವೆಯೂ ಕೂಡ ಇವರಿಗೆ ಟಿಕೆಟ್ ಅನ್ನು ಕೊಟ್ಟರೆ ಸೋಲಿಸುವ ಎಚ್ಚರಿಕೆ ಕೊಟ್ಟಿದ್ದಾರೆ ಚುನಾವಣೆ ಒಳಗಡೆ ಅಪೇಕ್ಷಿತರೆಲ್ಲರೂ ನಮಗೆ ಬೇಕು ಕೇಳೋದು ಸಹಜವೇ ಇಲ್ಲಿ ಕೂಡ ಯಾರಾಗಬೇಕು ಯಾರಾಗಬಾರ್ದು ಅನ್ನುವಂಥದ್ದು ಅಭಿಪ್ರಾಯ ಮೊನ್ನೆ ಶೃಂಗೇರಿಯಲ್ಲಿ ಪಡೆದು ಅದನ್ನು ಕಳಿಸ್ಕೊಡ್ಲಾಗಿದೆ ನಾನು ಈ ಹಂತದಲ್ಲಿ ಏನೂ ಕಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ ಯಾರು ಕೆಲವು ಕಾರ್ಯಕರ್ತರು ಅಲ್ಲಲ್ಲಿ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ರು ಚುನಾವಣೆ ಡಿಕ್ಲೇರ್ ಆದ್ರ ಮೇಲೆ ಎಲ್ಲರೂ ಸರಿ ಆಗ್ತಾರೆ ಮತ್ತೆ ನಮ್ಮ ಗುರಿ ಇರುವಂತಹದ್ದು ಕೇಂದ್ರದಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರ ಬರಬೇಕು ಚುನಾವಣೆ ಒಳಗಡೆ ಇಂಥದ್ದೊಂದು ಅಭಿಪ್ರಾಯ ವ್ಯಕ್ತಪಡಿಸುವಂತಹದ್ದು ಚರ್ಚೆಗಳು ಸಹಜವಾಗಿ ಇವೆಲ್ಲವೂ ಬರ್ತಾರೆ ಜಯಪ್ರಕಾಶ್ ಹೆಗಡೆಗೆ ಕೈ ಟಿಕೆಟ್ ನೀಡದಂತೆ ಪಟ್ಟು ಸುಧೀರ್ ಕುಮಾರ್ಗೆ ಟಿಕೆಟ್ ಕೊಡುವಂತೆ ಒತ್ತಾಯ ಇದು ಬಿಜೆಪಿ ಕಥೆಯಾದರೆ ಕಾಂಗ್ರೆಸ್ನದ್ದು ಇದಕ್ಕಿಂತ ಭಿನ್ನವಾಗಿಲ್ಲ ಅತ್ತ ಎರಡು ಸಾವಿರದ ಹದಿನೇಳರಿಂದ ಬಿಜೆಪಿಯಲ್ಲಿದ್ದ ಜೈಪ್ರಕಾಶ್ ಹೆಗಡೆಗೆ ಟಿಕೆಟ್ ಕೊಟ್ಟರೆ ಸೋಲಿಸ್ತೀವಿ ಹೇಳಿ ಕಾಂಗ್ರೆಸ್ ಮುಖಂಡರೇ ಸಭೆ ಮೇಲೆ ಸಭೆ ಮಾಡುತ್ತಿದ್ದಾರೆ ಟಿಕೆಟ್ ನೀಡಿದರೆ ಅವರ ಪರ ಕೆಲಸ ಮಾಡಲ್ಲ ಹಾಗೂ ಅವರನ್ನು ಸೋಲಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಅಲ್ಲದೆ ಸುಧೀರ್ ಕುಮಾರ್ ಮುರೊಳ್ಳಿಗೆ ಟಿಕೆಟ್ ನೀಡಬೇಕು ಹೇಳಿ ಒತ್ತಾಯಿಸಿದ್ದಾರೆ ಒಟ್ಟಾರೆ ಎರಡೂ ಪಕ್ಷದಲ್ಲೂ ಕೂಡ ಕಾರ್ಯಕರ್ತರು ಒಬ್ಬೊಬ್ಬ ನಾಯಕರನ್ನ ಇಟ್ಕೊಂಡು ಇವರಿಗೆ ಟಿಕೆಟ್ ಕೊಡಬೇಕು ಹೇಳಿ ದುಂಬಾಲು ಬಿದ್ದಿದ್ದಾರೆ ಆದರೆ ಫೈನಲಿ ಪಕ್ಷದ ಯಾವ ತೀರ್ಮಾನ ಮಾಡುತ್ತೆ ಮತದಾರರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಕಾದ್ ನೋಡಬೇಕು ಬೇಕಿದೆ ಕ್ಯಾಮರಾಮನ್ ಪುನೀತ್ ಜೊತೆಗೆ ನಾರಾಯಣಗೌಡ ಪಬ್ಲಿಕ್ ಟಿವಿ ಚಿಕ್ಕಮಗಳೂರು